ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ತೋರಿಸ್ತಾ ಇರೋದು ಪಲ್ಯ. ಪಲ್ಯ ಅಂದರೆ ರಸಪಲ್ಯ. ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು ಅಂದರೆ ನಾವು ಲೈಟ್ ಪಲ್ಯ ಮಾಡ್ಕೋಬೇಕು. ತುಂಬ ಸ್ಟ್ರಾಂಗ್ ಆಗಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಅಂದರೆ ಸ್ಪೈಸಿ ಐಟಮ್ಸ್ ಹಾಕಿ ಮಾಡಬಾರ್ದು. ಆ ಲೈಟ್ ಪಲ್ಯ ಯಾವ ರೀತಿ ಮಾಡಬೇಕು, ಅದನ್ನು ಹೆಚ್ಚು ಯಾವ ರೀತಿ ತಿನ್ನಬೇಕು, ತಿನ್ನೋಕೆ ಬರುತ್ತೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಎಲ್ಲ ತರಕಾರಿಗಳನ್ನು ನಾನು ಸಿಪ್ಪೆ ನೋಡಿ ಸಿಪ್ಪೆಯೆಲ್ಲ ಹೆಚ್ಚಿದ್ದೀನಿ. ಇದು ನವಿಲ್ ಕೋಸು ಅಂತಾರೆ ಅಥವಾ ಗೆಡ್ಡೆ ಕೋಸು ಅಂತಾರೆ. ಅದು ಒಂದು 7-8-5-6 ನೋಡಿ, ಎಲ್ಲ ಅದನ್ನು ಸಿಪ್ಪೆ ಹೆಚ್ಚಿ ತೊಳೆದಿದ್ದೀನಿ. ಮತ್ತು ಇನ್ನೊಂದ್ಸಲ ಒಳ್ಳೆ ನೀರಲ್ಲಿ ತೊಳೆದು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಅದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ದಪ್ಪ ಮೆಣಸಿನ್ಕಾಯಿ, ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೀನ್ಸು ಎಲ್ಲ ಇದೆ. ನೋಡಿ, ಒಂದು 5-6 ತೊಂಡೆಕಾಯಿ ಕೂಡ ಹಾಕಿದ್ದೀನಿ. ಒಂದೆರಡು ಟೊಮೊಟೊ ಇದೆ. ಗೋರಿಕಾಯಿ, ಬೀನ್ಸು ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಎಲ್ಲ ಇದೆ. ನೋಡಿ, ಇದು ಗೋರಿಕಾಯಿ, ಇದು ಬೀನ್ಸು, ಇದರಲ್ಲಿ ನೋಡಿ ತೊಂಡೆಕಾಯಿ ಕೂಡ ಇದೆ, ಹಸಿರು ಮೆಣಸಿನ್ಕಾಯಿ ಕೂಡ ಇದೆ. ಎಲ್ಲದನ್ನು ನೀಟಾಗಿ ಸಿಪ್ಪೆ ಹೆಚ್ಚೋಕ್ಕೆ ಮುಂಚೆ ತೊಳ್ಕೊಂಡಿದ್ದೆ, ಮತ್ತು ಸಿಪ್ಪೆ ಹೆಚ್ಚಿ ಒಂದು ಸಲ ತೊಳ್ಕೊಂಡು ಮತ್ತು ಇನ್ನೊಂದು ಸಲ ತೊಳ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಅಂದರೆ ಹೊಂದ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಎರಡೆರಡು ಆಲೂಗೆಡ್ಡೆ ಹಾಕಿದ್ದೀನಿ. ಚಿಕ್ಕ ಸೈಜಿಂದು ತೊಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಹಾಂ ನೋಡಿ, ನಾನೀಗ ಎಲ್ಲ ತರಕಾರಿಗಳನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಇದು ಆಲೂಗೆಡ್ಡೆ ನೀರಿನಲ್ಲೇ ಇಟ್ಟಿರ್ತೀನಿ. ಒಲೆ ಮೇಲೆ ಹಾಕೋ ತನಕ ನಾವು ನೀರಿನಲ್ಲೇ ಇಡಬೇಕು. ಹಸಿರು ಮೆಣಸಿನ್ಕಾಯಿ ಸೀಳ್ಗೊಯ್ದಿಲ್ಲ ನಾನು, ಮತ್ತು ಇದು ಮಾಡಿಲ್ಲ, ಅರ್ಧರ್ಧಕ್ಕೆ ಹೆಚ್ಚಿದ್ದೀನಿ. ಯಾಕೆಂದರೆ ಹೆಚ್ಚಿಗೆ ಖಾರನೂ ಬಿಟ್ಕೋಬಾರ್ದು, ಮತ್ತು ತರಕಾರಿ ಜೊತೆ ಸಿಗಬಾರ್ದು ಚಿಕ್ಕದಾಗಿದ್ದರೆ ಅಂತ ಎತ್ತಿಟ್ಕೋಬಹುದು ಅಂತ. ನೋಡಿ, ಈರುಳ್ಳಿ ಚಿಕ್ಕದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನಾವಿವಾಗ ಇದನ್ನೆಲ್ಲ ಬೇಯಿಸ್ಬೇಕು. ನೋಡಿ, ಈಗ ನಾನು ಒಂದು ಪ್ಯಾನ್ ಒಳಗೆ ಹಾಕಿ ಎಲ್ಲ ಬೇಯಿಸ್ತಾ ಇದ್ದೀನಿ. ನೀವು ಮಾಡೋದಾದರೆ ನೋಡಿ, ಇಲ್ಲಿ ಒಂದು 5-6 ಥರದ ನಾನು ತರಕಾರಿ ತೊಗೊಂಡಿದ್ದೀನಿ. ಟೊಮೊಟೊನೂ ಸೇರಿ 7 ಆಗುತ್ತೆ, ಈರುಳ್ಳಿ 8 ಆಗುತ್ತೆ. ಒಂದು ಸ್ವಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೋದು ನೀವು. ನೋಡಿ, ಇದು ದಪ್ಪ ಮೆಣಸಿನ್ಕಾಯಿ, ಇದು ಗೆಡ್ಡೆಕೋಸು, ಇದು ಟೊಮೊಟೊ, ಇದು ತೊಂಡೆಕಾಯಿ, ಇದು ಗೋರಿಕಾಯಿ, ಇದು ಬೀನ್ಸು, ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಪ್ರಮಾಣದಲ್ಲಿ ಸ್ವಲ್ಪ ತೊಗೋಬಹುದು. ಇದು ಅಂದರೆ ಶುಗರ್ನವರು ಎಲ್ಲರೂ ತರಕಾರಿ ಜಾಸ್ತಿ ತಿನ್ನಬೇಕು, ಡಾಕ್ಟ್ರ್ ಹತ್ರ ಹೋದಾಗ ಹೇಳ್ತಾರೆ ನಿಮ್ಮ ತಟ್ಟೆನಲ್ಲಿ ಇಷ್ಟು ಪ್ರಮಾಣ ತರಕಾರಿ ಇರಬೇಕು, ಇಷ್ಟು ಪ್ರಮಾಣ ಆಹಾರ ಚಪಾತಿ ಅಥವಾ ಮುದ್ದೆ ಇರಬೇಕು, ಇಷ್ಟು ಪ್ರಮಾಣ ಅನ್ನ ಇರಬೇಕು ಅಂತ ಹೇಳ್ತಾರೆ. ಆ ಪ್ರಮಾಣಕ್ಕೆ ಅನ್ವಯಿಸಿ ನೀವು ತಿನ್ನೋದಾದರೆ ಈ ಥರ ಪಲ್ಯ ಮಾಡಿಕೊಂಡ್ರೆ ಎಲ್ಲ ಥರದ ತರಕಾರಿಗಳೂ ಇದೆ. ಎಲ್ಲ ತರಕಾರಿನೂ ಸಪ್ರೇಟಾಗಿ ಪಲ್ಯ ಮಾಡೋದಕ್ಕೆ ಒಂದೇ ಟೈಮ್ನಲ್ಲಿ ಆಗೋದಿಲ್ಲ. ಆದ್ದರಿಂದ ಎಲ್ಲ ತರಕಾರಿಗಳನ್ನು ಇಷ್ಟು ಪ್ರಮಾಣದಲ್ಲಿ ಅಂದರೆ 1/3 ಭಾಗ ಬರೀ ಪಲ್ಯ ಇರಬೇಕು, ಇಲ್ಲಿ ರೊಟ್ಟಿ ಅಥವಾ ಚಪಾತಿ ಮುದ್ದೆ ಇರಬೇಕು, ಇಷ್ಟು ಪ್ರಮಾಣದಲ್ಲಿ ಮಾತ್ರ ಅನ್ನ ಇರಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಹೇಳೋದೇ ಹಾಗೆ ಶುಗರ್ನವರಿಗೆ. ಅದೇ ರೀತಿ ನಾವು ಫಾಲೋ ಮಾಡಿದರೆ ಮಾಮೂಲಿಯವರು ಕೂಡ
ಚೆನ್ನಾಗಿ ಆರೋಗ್ಯವಾಗಿ ಇರಬಹುದು. ಇದಕ್ಕೆ ನಾನು ಎಣ್ಣೆನ ಬಳಸ್ತಾ ಇಲ್ಲ. ಹಾಗೇ ಎಣ್ಣೆ ಇಲ್ಲದೇ ಮಾಡಿದ್ರೂ ಕೂಡ ಎಷ್ಟು ರುಚಿ ರುಚಿಯಾದ ಪಲ್ಯ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದಷ್ಟನ್ನು ತುಂಬಿದ್ದೀನಿ. ಈಗ ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಅಂತ ಒಗ್ಗರಣೆ ಹಾಕ್ತೀನಿ, ಬಟ್ ಎಣ್ಣೆ ಹಾಕೋದಿಲ್ಲ, ಹಾಗೆ ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ನಾವು ಸಾಕಷ್ಟು ನೀರು ಹಾಕಿಬಿಟ್ಟು ಈಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ನಾನೀಗ ಕುಕ್ಕರ್ ಪಾನಲ್ಲೇ, ದೊಡ್ಡ ಪಾನಲ್ಲೇ ತರಕಾರಿ ಬೇಯಿಸ್ಲಿಕ್ಕಿಟ್ಟಿದ್ದೀನಿ. ನಿಮಗೆ ಪ್ರಮಾಣ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ. ಜಾಸ್ತಿ ತೋರಿಸಿದ್ದೀನಿ ಅಂತ ನೀವು ಜಾಸ್ತಿನೇ ತೊಗೋಬೇಕು ಅಂತಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಎಲ್ಲ ತರಕಾರಿಗಳನ್ನು ತಗೊಂಡು ಹೀಗೆ ಓಪನ್ ಆಗಿ ಬೇಯಿಸ್ಬೇಕು ನೀವು, ಆವಾಗ ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಕೋಬೋದು, ಆದರೆ ಎಲ್ಲ ತರಕಾರಿಗಳು ಫುಲ್ ಮೆತ್ತಗಾಗೋಗ್ಬಿಡುತ್ತೆ, ಕಲಸ್ಕೊಂಡು ಹೋದಂಗಾಗುತ್ತೆ. ಅದಕ್ಕಿಂತ ಈ ಥರ ಓಪನ್ ಆಗಿ ಬೇಯಿಸ್ಬೋದು. ಒಂದು ಸ್ವಲ್ಪ ಕುದಿ ಬಂದಮೇಲೆ ನೋಡಿ, ಈ ಥರ ಮುಚ್ಚಳ ಮುಚ್ಚಿ ಒಂದು ಯಾವುದಾದ್ರೂ ಲಿಡ್ಡು ಮುಚ್ಚಿ ನೋಡಿ, ಈ ರೀತಿ ಫುಲ್ ಏನು ಇದು ಕವರ್ ಆಗಲ್ಲ. ಕುದಿ ಬಂದಮೇಲೆ ಈ ಥರ ಮುಚ್ಚಿ ನೀವು ಬೇಯಿಸ್ಬೋದು. ಇವಾಗ ಬೇಯಲಿಕ್ಕಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಬೇಯಬೇಕು, ತುಂಬ ಹೊತ್ತಿಡಿಯುತ್ತೆ, ಮಾಡೋಕ್ಕೆ ತುಂಬ ಪೇಷನ್ಸು ಬೇಕು. ಕುದಿ ಬಂದಮೇಲೆ ಈ ಥರ ಮುಚ್ಚಿ ನೀವು ಬೇಯಿಸ್ಬೋದು. ಇವಾಗ ಬೇಯಲಿಕ್ಕಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಬೇಯಬೇಕು, ತುಂಬ ಹೊತ್ತಿಡಿಯುತ್ತೆ, ಮಾಡೋಕ್ಕೆ ತುಂಬ ಪೇಷನ್ಸು ಬೇಕು. ಹಾಂ ನೋಡಿ, ಓಪನ್ ಆಗಿ ಚೆನ್ನಾಗಿ ಕುದಿತಾ ಇದೆ. ಇದಷ್ಟು ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ಬೇಕಾದರೆ ನಾವು ಮುಚ್ಚಿ ಬೇಯಿಸ್ಕೋದು. ಇದನ್ನು ಒಂದು ಸ್ವಲ್ಪ ಉರಿ ಸಣ್ಣಾಗಿ ಮಾಡಿ ಮುಚ್ಚಿ ಬೇಯಿಸ್ಕೋಬಹುದು. ನೋಡಿ, ಇದು ಫುಲ್ ಏನು ಮುಚ್ಚೋದಿಲ್ಲ, ಒಂದು ಸ್ವಲ್ಪ ಒಂದು ಕಡೆ ಓಪನ್ ಆಗಿರುತ್ತೆ. ಈ ರೀತಿ ಮುಚ್ಚಿ ನಾವು ಬೇಯಿಸ್ಕೋಬಹುದು. ನೋಡಿ, ಇನ್ನೊಂದು ಸ್ವಲ್ಪ ನೀರಿದೆ, ಎಲ್ಲ ಇದು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾವು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಹೋಳುಗಳೆಲ್ಲ ಉಪ್ಪನ್ನು ನೋಡಿ, ನೀರಿನ ಅಂಶ ಇದೆ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ನಾವು ಬೇಯಿಸೋಣ. ನೋಡಿ, ಉಪ್ಪು ಚೆನ್ನಾಗಿ ಹಿಡೀಲಿ ಎಲ್ಲ ಕಡೆಗೂ ಅಂತ ಒಂದೇ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮುಕ್ಕಾಲು ವಾಸಿ ಬೆಂದಿದೆ. ಈಗ ಉಪ್ಪು ಹಾಕಾದ್ಮೇಲೆ ಫುಲ್ಲು ಬೇಯುತ್ತೆ, ಬೇಗ ಮೆತ್ತಗಾಗ್ಬಿಡುತ್ತೆ. ನೀರು ಹಾಕಿದ್ದೀನಿ. ಇವಾಗ ಮುಚ್ಚಿ ನಾನು ಒಂದು 10-15 ನಿಮಿಷ ಬೇಯಿಸ್ತೀನಿ. ಓಪನ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಗೊತ್ತಾಗುತ್ತೆ ನಿಮಗೆ, ತರಕಾರಿ ಬೆಂದಿರೋದು ಗೊತ್ತಾಗುತ್ತೆ. ಆ ಬೆಂದಾದ ನಂತರ ನಾವು ಒಗ್ಗರಣೆ ಹಾಕೋಣ. ಹಾಂ ನೋಡಿ, ಉಪ್ಪು ಹಾಕಿದ್ಮೇಲೆ ಎಲ್ಲ ಹೋಳಿಗೂ ಹೊಂದ್ಕೊಳ್ಳೋ ಹಂಗೆ ಚೆನ್ನಾಗಿ ಬೆಂದಿದೆ. ಉಪ್ಪೆಲ್ಲ ಹಿಡ್ದಿದೆ, ಮತ್ತೆ ನಾವು ತರಕಾರಿನ ನೋಡ್ಬೋದು, ಬೆಂದಿದೆ ತರಕಾರಿ. ಉಪ್ಪು ಹಾಕಿದ್ದೀನಿ. ನೋಡಿ, ಇದು ತೆಂಗಿನಕಾಯಿ ತುರಿ, ಚಿಕ್ಕದಾಗಿ ತುರಿದಿರೋ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸಾಫ್ಟ್ ಆಗಿದೆ ಒಂದು ಸ್ವಲ್ಪ ತರಕಾರಿ.
ಬೆಂದ್ಬಿಟ್ಟು ಸಾಫ್ಟ್ ಆಗಿದೆ. ಇದರಲ್ಲಿ ಒಂದು ಸ್ವಲ್ಪ ಬೇಯಬೇಕು. ನೋಡಿ, ಬೆಂದಿರೋ ಅಂತ ತರಕಾರಿಗೆ ನಾನು ಉಪ್ಪು ಮತ್ತೆ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಈಗ ನೋಡಿ, ಅರಿಶಿನ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ನೀರು ಹಾಕಿದ್ದೀನಿ. ಅರಿಶಿನ ಎಲ್ಲ ಕಡೆಗೂ ಇದಾಗಬೇಕು. ನೀರಿನಂಶ ಇದರಲ್ಲಿದೆ. ನೋಡಿ, ಇವಾಗ ಅರಿಶಿನ ಹಾಕಿರೋದ್ರಿಂದ ಪಲ್ಯದ ಕಲರ್ ಬಂತು. ಈಗ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು. ನೋಡಿ, ಪಲ್ಯ ಚೆನ್ನಾಗಿ ಕುದಿತಾ ಇದೆ. ನಾನಿವಾಗ ಇದಕ್ಕೆ 2 ಸ್ಪೂನಷ್ಟು ಶೇಂಗಾ ಬೀಜನ ಹುರಿದು ಪುಡಿ ಮಾಡಿರೋವಂಥ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು 2 ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪಲ್ಯ ಇದು ಒಂದು ಸ್ವಲ್ಪ ಮಂದಕ್ಕೆ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು, ನಾವು ಹಸಿರು ಮೆಣಸಿನಕಾಯಿ ಹಾಕಿದ್ದೀವಲ್ಲ, ಅದು ಸೀಳ್ಗೊಯ್ದಿಲ್ಲ, ಆದ್ದರಿಂದ ಖಾರ ಇದರೊಳಗೆ ಅಷ್ಟೊಂದು ಬಿಟ್ಕೊಂಡಿರಲ್ಲ. ಆದ್ದರಿಂದ ಇದು ಖಾರ ಕಡಿಮೆ ಆಗಿದ್ರೆ ಮಾತ್ರ ಖಾರದ ಪುಡಿ ಹಾಕೋಬಹುದು, ಇಲ್ಲಾಂದರೆ ಇದು ಆಪ್ಷನ್ನು, ಖಾರದ ಪುಡಿ ಹಾಕ್ತೇನು ಮಾಡಬಹುದು. ಈಗ ಖಾರ ಆಗಿಲ್ಲ, ನಾನು ಟೇಸ್ಟ್ ನೋಡಿದೆ, ಆದ್ದರಿಂದ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಈಗ ನೋಡಿ, ಪಲ್ಯ ತುಂಬ ಚೆನ್ನಾಗಾಗಿದೆ. ನೀರಿನಂಶ ಇಲ್ಲ, ಒಂದು ಸ್ವಲ್ಪ ರಸ ಇದೆ. ಈಗ ಖಾರದ ಪುಡಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಚೆನ್ನಾಗಾಗುತ್ತೆ. ಈಗ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ಇವಾಗ ತುಂಬ ಚೆನ್ನಾಗಿರೋ ಅಂಥ ಪಲ್ಯ ರೆಡಿ ಆಯಿತು. ಇದಕ್ಕೆ ನಾವು ಈಗ ಎಣ್ಣೆ ಇಲ್ಲದೇ ಒಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು. ನೋಡಿ, ನಾನಿವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ನಾನು ಸಾಸಿವೆ ಮತ್ತು ಕರಿಬೇವು ಚಟಪಟ ಅನ್ಸಿ ಹಾಕಿದ್ವಿ, ಎಣ್ಣೆ ಹಾಕಿಲ್ಲ. ನೀವು ಪಥ್ಯ ಇರೋರಿಗೆ ಅಥವಾ ಈಗ ಏನಾದರೂ ಬೇರೆ ಏನಾದರೂ ಹೇಳಿರ್ತಾರಲ್ಲ, ನೀವು ಔಷಧಿ ಏನಾದರೂ ತಗೋಬೇಕಾದ್ರೆ ಎಣ್ಣೆ ಮುಟ್ಟಬಾರ್ದು, ಎಣ್ಣೆ ಹಾಕಬಾರ್ದು ಅಂತ, ಆ ಥರ ಇರೋರಿಗೆ ಇದನ್ನು ಮಾಡ್ಕೋಬೋದು. ಇದಕ್ಕೆ ನಾನು ಶೇಂಗಾ ಪುಡಿ ಹಾಕಿದ್ದೀನಿ, ಅದರಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ. ಡೈರೆಕ್ಟ್ ಎಣ್ಣೆ ಇರಲ್ಲ, ಅದರೊಳಗಡೆ ಇರುತ್ತೆ. ಮತ್ತು ತೆಂಗಿನಕಾಯಿ ಇರುತ್ತೆ, ಅದರಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ. ಆದ್ದರಿಂದ ಡೈರೆಕ್ಟ್ ನಾವು ಎಣ್ಣೆ ಹಾಕಿಲ್ಲ. ನೋಡಿ, ಪಲ್ಯ ತುಂಬ ಚೆನ್ನಾಗಿದೆ. ನೋಡಿ, ಸಾಸಿವೆ ಕೂಡ ಹುರಿದಿದ್ದೀವಿ. ತುಂಬ ಸೊಗಸಾದ ಪಲ್ಯ. ನೀವು ಕೂಡ ಈ ರೀತಿ ಮಾಡಿಕೊಂಡು ಉಪಯೋಗ ಪಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿರ್ತೀನಿ.
ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಯಾವುದಾದ್ರು ಥರದಲ್ಲಿ ಉಪಯೋಗ ಆಗುವಂಥ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ, ನಾನೀಗ ಮಾಡಿರುವಂಥ ಪಲ್ಯ ಹಾಗೆ ಕೂಡ ನೆಂಚ್ಕೊಂಡು ನೋಡಿ ಈ ರೀತಿ ತಿನ್ನಬಹುದು. ತುಂಬ ಟೇಸ್ಟ್ಫುಲ್ ಆಗಿದೆ. ನೋಡಿ, ಪರೋಟ ಕೇಕ್ ಕೂಡ ಜಾಸ್ತಿ ಪಲ್ಯನ ಎತ್ಕೊಂಡು ತಿನ್ಬೋದು. ನೋಡಿ, ಅನ್ನಕ್ಕೆ ಕೂಡ ಕಲಸ್ಕೊಂಡು ತಿನ್ಬೋದು. ಹೀಗೆ ಡಾಕ್ಟರ್ ಹೇಳಿದ ಥರ ನೋಡಿ, ಮೂರನೇ ಒಂದು ಭಾಗ ಪಲ್ಯನೇ ಇದೆ. ರೊಟ್ಟಿ ಅಥವಾ ಚಪಾತಿ, ಪರೋಟ ಯಾವುದಕ್ಕೆ ಬೇಕಾದ್ರೂ ಅದನ್ನೇ ತಿನ್ಬೋದು. ಅನ್ನಕ್ಕೂ ಕೂಡ ಅದನ್ನು ಬಳಸ್ಬೋದು. ನಾವು ಬೇರೆ ಬೇರೆ ತರಕಾರಿ ಇದನ್ನು ಇಷ್ಟಿಷ್ಟೇ ಮಾಡೋದಕ್ಕಿಂತ ಎಲ್ಲ ತರಕಾರಿನ ಒಟ್ಟಿಗೆ ಹಾಕಿ ಸ್ಪೈಸಿ ಇಲ್ದಂಗೆ ಲೈಟಾಗಿ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಎಲ್ಲದಕ್ಕೂ ಹೊಂದಾವಣಿಕೆ ಆಗುತ್ತೆ. ಆದ್ದರಿಂದ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.